विजयपुर शहर के शाहू नगर स्थित अंबा भवानी मंदिर में एपी ग्रुप की ओर से पूर्व मुख्यमंत्री बीएस येडियुरप्पा का जन्मदिन धूमधाम से मनाया गया। इस मौके पर निशुल्क स्वास्थ्य जांच शिविर का भी आयोजन किया गया। बाद में मंदिर में पूजा अर्चना की गई। कार्यकर्ताओं ने एक दूसरे को मिठाई खिलाई और येडियुरप्पा को के जन्मदिन की बधाई दी। कार्यक्रम में एपी ग्रुप के अध्यक्ष इरन्ना पट्टन शेट्टी, महेश हुंडेगारा, वीरेश मादन शेट्टी रहे मौजूद। बोलो भारत माता की जय। ಕಂಡಂತ ಶ್ರೇಷ್ಠ ಮುತ್ಸದ್ದಿ, ಶ್ರೇಷ್ಠ ರಾಜಕಾರಣಿ ಹಾಗೂ ಮಹಿಳೆಯರ ಸಬಲೀಕರಣದಲ್ಲಿ ಭಾಗವಹಿಸುವಂಥವ್ರು. ಅದೇ ರೀತಿ ರೈತರ ಬಡವರ ದಿನದಲ್ಲಿ ತರ ಬಂದು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಜಿಯವರು ಇವತ್ತು 80 ವರ್ಷದ ಹುಟ್ಟುವರ್ಷ ಹಬ್ಬದ ನಿಮಿತ್ತವಾಗಿ ನಾವು ಏಪಿ ಗ್ರೂಪ್ ವತಿಯಿಂದ ಇವತ್ತು ಆರೋಗ್ಯ ತಪಾಸಣೆಯನ್ನು ಇಟ್ಕೊಂಡಿದ್ದೀವಿ. ಅವರು ದೇವರವ್ರಿಗೆ ಇನ್ನೂ ಒಂದಷ್ಟು ಹೆಚ್ಚಿನ ಶಕ್ತಿ, ಆರೋಗ್ಯ, ಅಂತಸ್ತು, ಹೆಸರು ಪಟ್ಟು ಯಾವತ್ತೂ ಕಾಪಾಡ್ಕೊಳ್ತೇವೆ ಅಂತ ಹೆಸರ ನಮ್ಮೆಲ್ಲ ರಾಜ್ಯದ ಜನತೆಯ ಅಭಿಪ್ರಾಯವಾಗಿದೆ. ಅದೇ ರೀತಿ ಕೋರಿಕೆಯಾಗಿದೆ. ಮತ್ತು ಅವರು ಈಗಾಗಲೇ ಹೇಳಿದ್ದಾರೆ, ನಮಗೆ 80 ವರ್ಷ ವಯಸ್ಸಾಗಿದ್ದರಿಂದ ಆ್ಯಕ್ಟಿವ್ ರಾಜಕಾರಣದಲ್ಲಿ ಇರೋದು ಸೂಕ್ತವಲ್ಲ ಅಂತೇಳಿ ತಿಳ್ಕೊಂಡು ಅವರು ಆ್ಯಕ್ಟಿವ್ ರಾಜಕಾರಣ ಇಲ್ಲದೆ ರಾಜ್ಯದ ಸುತ್ತೆಲ್ಲ ಇನ್ನು ಬರಬಂದಂಥ ದಿನಗಳಲ್ಲಿ ರಾಜ್ಯದ ಸುತ್ತೆಲ್ಲ ಅವರು ಸಕ್ರಿಯವಾಗಿ ಪ್ರವಾಸ ನಂಬಿಕೊಂಡು ಮತ್ತು ಬಿಜೆಪಿಗೆ ಅಧಿಕಾರ ತರ್ತೇವೆ ರಾಜ್ಯದಲ್ಲ. ಮತ್ತು ಮೊದಲಿನೇನು ಕೊಡುಗೆಗಳಿದ್ದು ಅವ್ರ ಕಡೆಯಿಂದ ಆದಂಥ ಅದು ಮಹಿಳೆಯರಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಅಥವಾ ಬಡವರಿಗೆ ದೀನದಂತರಿಗಾಗಿರ್ಬೋದು ಅವೆಲ್ಲನೂ ಮತ್ತು ಮರಳಿ ರಾಜ್ಯಕ್ಕೆ ಬಿಜೆಪಿ ಗೌರ್ಮೆಂಟ್ ತರೋದ್ರ ಮುಖಾಂತರ ಅವರಿಗೆಲ್ಲ ಒದಗಿಸಿಕೊಡ್ಬೇಕಂತ ಹೇಳೋದು ಒಂದು ದೊಡ್ಡ ಆಶಾಭಾವನೆ ಇದೆ. ಅವರನ್ನು ಅವ್ರದ ಕೈ ಬಲಪಡಿಸ್ದಾಗ ನಾವು ಕೂಡ ಎಲ್ಲ ರೀತಿಯಿಂದ ಸಹಕಾರವನ್ನು ಹೇಳ್ತೇವೆ. ಅವ್ರಿಗೆ ದೇವರು ಇನ್ನಷ್ಟು ಆರೋಗ್ಯ, ಅಂತಸ್ತು, ಹೆಸರು ಕೊಟ್ಟು ಕಾಪಾಡಿ ಅಂತ ಬಯಸ್ತೇವೆ. ಮಹೇಶ್ ಒಡೆಯರ್, ನಗರ ಕಾರ್ಯದರ್ಶಿ ಬಿಜೆಪಿ, ಬಿಜಾಪುರ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।